ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ 53ನೇ ಕಾರ್ಯಕ್ರಮ. ಈಗ ನಾವು ಓದುತ್ತಿರುವ ಪುಸ್ತಕ ಲಕ್ಷ್ಮೀಶ್ ತೋಳ್ಪಾಡಿಯವರು ಬರೆದ ಸಂಪಿಗೆ ಭಾಗವತ, ಅದರ ಭಾಗ 4. ಭಯವ ನಟಿಸುವ ಬಾಲಕ, ಭಯ ನಿವಾರಕ ಭಗವಂತ. ಕತೆ ನೇರವಾಗಿ ಮುಂದಕ್ಕೆ ಚಲಿಸುವ, ವೇಗವಾಗಿ ಗುರಿಮುಟ್ಟಿ ಯಶ ಸಾಧಿಸಿದೆ ಎಂದುಕೊಳ್ಳುವ ನಾಗರಿಕ ವಾಹನವಲ್ಲ. ಕತೆಗೆ ಗಾಲಿಗಳಿವೆ, ಅವು ನೆನಪಿನ ಗಾಲಿಗಳು. ಅವು ಸಾಗುವ ಹಾದಿ ಕೂಡ ನೆನಪಿನ ಹಾದಿ, ಅರಿವು ಮರವಿನ ಹಾದಿ, ನಡು ನಡುವೆ ಕಳೆದು ಹೋದದ್ದರ ಗುರುತಾಗುವ ಹಾದಿ. ಹಾಗೆ ಗುರುತು ಆದಾಗಲೆಲ್ಲ ಕತೆ ಸದ್ಯಕ್ಕೆ ಗುರಿ ಮುಟ್ಟಿದಂತೆಯೇ. ಹಾದಿಯೇ ಗುರಿ, ನಡಿಗೆಯೇ ಗುರಿ. ವ್ಯಾಸ ಶುಕರ ನಡುವಣ, ಹಾಗೆಯೇ ವ್ಯಾಸ ನಾರದರ, ಶೌನಕ ಸೂತ ಪುರಾಣಿಕರ, ಶುಕ ಪರೀಕ್ಷಿತರ ನಡುವಣ ಸಂಬಂಧಗಳೆಲ್ಲ ರೂಪಾಂತರಗೊಂಡರೂ ಪರಸ್ಪರ ಗುರುತು ಉಳಿಸಿಕೊಂಡ ಸಂಬಂಧಗಳೇ ಆಗಿ ಈ ನೆನಪಿನ ಹಾದಿಯಲ್ಲಿ ನೆಟ್ಟಿವೆ. ಕಥೆಯಲ್ಲಿ ಪ್ರಶ್ನೆ ಉತ್ತರ ಎಂಬ ವಿನ್ಯಾಸವಿದ್ದರೂ ಪ್ರಶ್ನೆ ಹೇಗೆ ಹುಟ್ಟಿಕೊಂಡಿತು? ಪ್ರಶ್ನೆಯ ಹಿಂದೆ ಇರುವ ಕತೆ ಏನು? ಅದರ ಜಾಡೇನು? ಆ ಜಾಡಿನ ಗುಂಟ ನಡೆದು ನೋಡೋಣವೇ ಎಂಬಿ ಪರಿಯ ನಡಿಗೆಯಾದುದರಿಂದ ಕತೆ ಹಿಂದಕ್ಕೆ ಮುಂದಕ್ಕೆ ಓಲಾಡುತ್ತಾ ಸಾಗುತ್ತದೆ. ಬದುಕಿನ ತಿಳುವಳಿಕೆ ಎನ್ನುವುದು ಹೀಗೆ ಓಲಾಡುತ್ತಾ ಹರಿಯುತ್ತಿರುವಂತೆಯೇ ಹುಟ್ಟಿಕೊಳ್ಳುವಂಥದ್ದು ಎನ್ನಿಸುತ್ತದೆ. ಅಶ್ವತ್ಥಾಮನ ಪ್ರಸಂಗವನ್ನೇ ನೋಡಿ. ದ್ರೌಪದಿಯ 5 ಮಕ್ಕಳನ್ನು ಅಶ್ವತ್ಥಾಮ ತರಿದು ಕೊಂದಿದ್ದ. ಭೀಮಾರ್ಜುನರು ಈ ನೀಚನನ್ನು ಹಿಡಿದು ತಂದು ದ್ರೌಪದಿಯ ಮುಂದೆ ಕೆಡವಿದ್ದರು. ಇಂಥವನು ಬದುಕಿ ಇರಬಾರದೆಂದು ಬೊಬ್ಬಿರಿಯುತ್ತಿದ್ದರು. ಆಗ ದ್ರೌಪದಿ ಹೇಳಿದಳು, ಮಕ್ಕಳನ್ನು ಕಳೆದುಕೊಂಡ ತಾಯಿಯಂದಿರ ದುಃಖ ಎಂಥದ್ದೆನ್ನುವುದು ಈಗ ತಿಳಿಯುತ್ತಿದೆ. ಇವನೆಂಥ ನೀಚನೆ ಆದರೂ ಇವನ ಮಗನ ತಾಯಿಗೆ ಮಗನನ್ನು ಕಳೆದುಕೊಂಡ ದುಃಖ ಉಂಟು ಮಾಡುವುದು ಬೇಡ. ಮಾರೋದಿ ದಸ್ಯ ಜನನಿ. ಮಹಾಭಾರತದ ಅಗ್ನಿಕನ್ಯೆ ಈಗ ಯುದ್ಧದ ಕೊನೆಯಲ್ಲಿ ಆರ್ದ್ರಳಾಗಿದ್ದಳು. ದುಃಖ ನಿಜವಾದದ್ದಾಗಿದ್ದರೆ ಅದನ್ನು ತೋಡಿಕೊಂಡ ಮಾತ್ರಕ್ಕೆ ನಿರಾಳವಾಗುವುದು ಸಾಧ್ಯವಿಲ್ಲ ಎಂದು ತಿಳಿದಿದ್ದಳು. ದ್ರೌಪದಿ ಆರ್ದ್ರಳಾದಳು ಎಂದರೆ ಭೀಮಸೇನನಿಗೆ ಕಣ್ಣು ಹನಿಯಿತು. ಅವನು ದ್ರೌಪದಿಯ ಕೇಶಪಾಶವನ್ನು ಇನ್ನೊಮ್ಮೆ ನೇವರಿಸಿರಬೇಕು. ಆದರೆ ಅಶ್ವತ್ಥಾಮ ದ್ರೌಪದಿಯಿಂದ ಇಂಥ ಮಾತು ಕೇಳುವ ಭಾಗ್ಯ ಅವನದಾಗಿತ್ತು. ದ್ರೌಪದಿಯ ಮಾತು ಕೇಳಿಯೇ ಭೀಮಾರ್ಜುನರು ಅವನನ್ನು ಕೊಲ್ಲದೆ ಬಿಟ್ಟು ಬಿಟ್ಟಿದ್ದರು. ಆದುದರಿಂದಲೇ ತಡ ಮಾಡದೆ ಅಶ್ವತ್ಥಾಮ ತಾಯಿಯಾಗಲಿರುವ ಉತ್ತರೆಯ ಒಡಲಿಗೆ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ್ದು. ದುರ್ಯೋಧನ ಅಸುನೀಗಿದ್ದ, ಆದರೆ ಯುದ್ಧ ಮಾತ್ರ ಮುಂದುವರಿದಿತ್ತು. ಅದು ನಿಲುಗಡೆಯಾಗಿರಲಿಲ್ಲ, ಆಗುವುದೂ ಇಲ್ಲ. ಅಶ್ವತ್ಥಾಮ ಚಿರಂಜೀವಿ ಎಂದು ಪ್ರತೀತಿ. ಅಲ್ಲದೆ ಅಶ್ವತ್ಥಾಮನಿಗೆ ಪ್ರಯೋಗ ಮಾತ್ರ ಗೊತ್ತು, ಬ್ರಹ್ಮಾಸ್ತ್ರದ ಉಪಸಂಹಾರ ತಿಳಿದಿರಲಿಲ್ಲ ಎಂದು ಮಹಾಭಾರತ ಭಾಗವತಗಳ ಉಕ್ತಿ. ಗುಟ್ಟೇನೆಂದರೆ ಉಪಸಂಹಾರ ಹಿಂದೆಗೆದುವುದು ತಿಳಿದಿದ್ದರೆ ಪ್ರಯೋಗ ಮಾಡುವ ಕುತೂಹಲ ಕೂಡ ಉಂಟಾಗುವುದಿಲ್ಲ. ಇತರರು ಮಾಡಿದ ಪ್ರಯೋಗವನ್ನು ಉಪಸಂಹಾರ ಮಾಡುವ ಅಗತ್ಯ ಉಂಟಾಗಬಹುದು. ನಿಜಕ್ಕಾದರೆ ಉಪಸಂಹಾರದ ರಹಸ್ಯ ಗೊತ್ತಿದ್ದವನೆಂದರೆ ಕೃಷ್ಣ ಮಾತ್ರ. ಉಪಸಂಹಾರ ಎಂದರೆ ಸೃಷ್ಟಿಶೀಲತೆಯ ಇನ್ನೊಂದು ಮುಖ, ಉದ್ವೇಗವೇ ಉಪಶಾಂತವಾಗಿ ಪರಿಣತಿಗೊಳ್ಳುವ ಮುಖ, ರಕ್ತಿ ವಿರಕ್ತಿಗಳ ಸಂಬಂಧದಂತೆ. ಕೃಷ್ಣ ಉತ್ತರೆಯ ಮಗು ಪರೀಕ್ಷಿತನನ್ನು ಪೊರೆದದ್ದೆಂದರೆ ಎಲ್ಲ ಉದ್ವೇಗಗಳ ಉಪಸಂಹಾರ ಮಂತ್ರವನ್ನು ನುಡಿದಂತೆ ಇತ್ತು. ತಾಯ ಒಡಲು ಸುರಕ್ಷಿತವಲ್ಲ ಎಂದು ಅಲ್ಲಿರುವ ಮಗು ತಿಳಿಯುವಂತಾದರೆ ಗತಿ ಏನು? ಆಗ ಲೋಕಕ್ಷೇಮ ಎನ್ನುವ ಮಾತಿಗೆ ಏನರ್ಥ ಉಳಿಯುತ್ತದೆ? ತಾಯಿಯ ಒಡಲು ಭಯವಿಲ್ಲದ ಜಾಗ ಎಂದಷ್ಟೇ ಕೃಷ್ಣ ತೋರಿಸಿದ. ಅವನು ದೇವಕಿ ಮತ್ತು ಯಶೋದ, ಹೀಗೆ ಇಬ್ಬರು ತಾಯಿಂದಿರ ಕೂಸು ಅಲ್ಲವೇ? ಇದು ಭಾಗವತದ ಆರಂಭ. ಎಂಥ ಆರಂಭ! ಹೀಗೆ ಪಾಂಡವ ವಂಶದ ಒಂದೇ ಒಂದು ಕುಡಿ ಬದುಕಿ ಉಳಿಯಿತು. ಇದೆಲ್ಲವನ್ನು ದಿಗ್ಭ್ರಾಂತಳಾಗಿ ನೋಡುತ್ತಿದ್ದಳು ಕುಂತಿ, ಪಾಂಡವರ ತಾಯಿ, ಮೊಮ್ಮಕ್ಕಳನ್ನು ಕಳೆದುಕೊಂಡ ವೃದ್ಧ ರಾಜಮಾತೆ, ವಾವೆಯಲ್ಲಿ ಕೃಷ್ಣನಿಗೆ ಸೋದರತ್ತೆ. ಇದ್ದಕ್ಕಿದ್ದಂತೆ ಇದೆಲ್ಲವನ್ನು ನೋಡುತ್ತಿದ್ದಂತೆ ಕುಂತಿಗೆ ಬದುಕಿನ ಸತ್ಯ ದರ್ಶನದ ಮಿಂಚೊಂದು ಕೋರೈಸಿದಂತೆ ಅನುಭವವಾಯಿತು. ತಾಯಿಯ ಒಡಲಲ್ಲಿ ಮಗುವನ್ನು ಪೊರೆಯುವನು ಬೇರೊಬ್ಬನಿದ್ದಾನೆ, ಅವನು ಮಗುವಿನ ಜೊತೆಗೆ ಇದ್ದಾನೆ. ಎಂಥ ಜತೆಗಾರ! ಹೊಕ್ಕಳು ಬಳ್ಳಿಯು ತುಂಡಾಗುತ್ತದೆ, ತುಂಡಾಗಲೇಬೇಕು. ಆದರೆ ಈ ಜತೆಗಾರಿಕೆ ಮಾತ್ರ ತುಂಡಾಗುವುದಿಲ್ಲ. ತುಂಡಾಗದ ಹೊಕ್ಕಳು ಬಳ್ಳಿಯ ನಂಟು ಹೊತ್ತ ದೈವವಿದು. ಮಗು ಹುಟ್ಟಿದ ಮೇಲೂ ಅವನೇ ಅಗೋಚರ ನಿರಂತರ ಜತೆಗಾರ. ಅಂದ ಮೇಲೆ ಮಗುವನ್ನು ಮಾತ್ರ ಅಲ್ಲ, ತಾಯಿಯನ್ನೂ ಪೊರೆಯುವನು ಅವನೇ. ತಾಯಿಯು ಮಗುವಾಗಿಯೇ ಇದ್ದವಳಲ್ಲವೇ? ಪೊರೆಯುವುದೆಲ್ಲವೂ ತಾಯಿಯಲ್ಲವೇ? ಹಾಗಾದರೆ ಅವನು ತಾಯಿಯ ಒಡಲಲ್ಲಿ ಇದ್ದಂತೆ ಇದ್ದರೂ ನಿಜಕ್ಕೂ ಅವನ ಒಡಲಲ್ಲಿ ನಾವೆಲ್ಲರೂ ಇದ್ದೇವೆ. ಅವನು ನಮ್ಮೊಡಲಲ್ಲಿ ಇದ್ದಂತೆ ತೋರಿಸಿಕೊಳ್ಳುತ್ತಾನಷ್ಟೇ. ಅಂದರೆ ನಮ್ಮಲ್ಲಿ ತಾಯ್ತನದ ಭಾವ ಉಂಟಾಗುವುದಕ್ಕಾಗಿ ಹಾಗೆ ಇದ್ದಾನೇನು?
ಏನಿದು ವಿಚಿತ್ರ, ಏನಿದು ಈ ಕೃಷ್ಣ ರಹಸ್ಯ? ಕುಂತಿ ಪಾಂಡವರ ತಾಯಿಯಾಗುವುದಕ್ಕೆ ದೂರ್ವಾಸರು ಕೊಟ್ಟ ಮಂತ್ರಗಳ ಸಹಾಯವಿತ್ತು. ಈಗ ತಮ್ಮ ವಂಶದ ಈ ಕುಡಿಯನ್ನು ಉಳಿಯುವಂತೆ ಮಾಡಿದ ಕೃಷ್ಣ ಮಂತ್ರಗಳೆಲ್ಲದರ ಅಧಿದೇವತೆಯಂತೆ ಕುಂತಿಗೆ ವಾಸವಾಗಿರಬೇಕು. ಈ ಎಲ್ಲ ಭಾವಗಳ ಹೊಳಹುಗಳ ಹೊಯಲಿನಲ್ಲಿ ಸಿಕ್ಕಿ ಕುಂತಿಯ ಮುಖದಿಂದ ಕೃಷ್ಣನನ್ನು ಕುರಿತ ಅಪೂರ್ವ ಸ್ತುತಿಯೊಂದು ಹೊಮ್ಮಿ ಬಂತು ಎನ್ನುತ್ತದೆ ಭಾಗವತ. 26 ಹಾಡುಗಳಲ್ಲಿ ಹರಿದು ಬಂದಿರುವ ಈ ಭಾವಗೀತಾತ್ಮಕವಾದ ಸ್ತುತಿಯಲ್ಲಿ ಕೃಷ್ಣನೆಂಬ ತತ್ವವು ಪ್ರಕೃತಿಯ ಆಚೆಗೂ ಚಾಚಿರತಕ್ಕ ಸತ್ಯ ಎಂಬ ಅರಿವಿನಿಂದ ಕೂಡಿದ ತತ್ವಜ್ಞಾನವಿದೆ. ಈಶ್ವರಂ ಪ್ರಕೃತೇ ಪರಂ, ಅದು ಒಳ ಹೊರಗೆಲ್ಲ ವ್ಯಾಪಿಸಿದ್ದರೂ ನಮಗೆ ಕಾಣದೇ ಇದೆಯಲ್ಲ, ಏನಿದು ನಮ್ಮ ಪಾಡು ಎಂಬ ವಿಚಿತ್ರ ವಿಷಾದವಿದೆ. ಅಲಕ್ಷ್ಯಂ ಸರ್ವಭೂತಾನಂ ಅಂತರ್ಬಹಿರ್ವಸ್ಥಿತಂ, ಎಲ್ಲೆಡೆ ಇದೆ ಎಂದ ಮೇಲೆ ಅದಕ್ಕೆ ಪ್ರಿಯರಾದವರು ಅಪ್ರಿಯರಾದವರು ಯಾರು ಇರಲಿಕ್ಕಿಲ್ಲ. ಹಾಗಿದೆ ಎಂದು ಭಾವಿಸುವುದು ನಮ್ಮ ಮನಸ್ಸಿನ ಪಾಡಷ್ಟೇ ಎಂಬ ಸೂಕ್ಷ್ಮ ಅವಲೋಕನವಿದೆ. ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಶ್ಚಿತ್ ದ್ವೇಷ್ಯಶ್ಚ, ನಮ್ಮ ಮನಸ್ಸೇ ನಮ್ಮ ಸೆರೆಮನೆಯೋ ಎಂಬ ಆತಂಕವಿದೆ. ಆ ನಿಜಕ್ಕೆ ಪರ್ಯಾಯವಾದುದು ಯಾವುದೂ ಇಲ್ಲ ಈ ಲೋಕದಲ್ಲಿ. ಆದರೆ ನಾವು ಜಾತಿ ಸಂಪತ್ತು ವಿದ್ಯೆ ಅಧಿಕಾರ ಕೇಂದ್ರಗಳನ್ನು ಸೃಷ್ಟಿಸಿ ನಿಜದ ನಾಮೋಚ್ಚಾರ ಮಾಡುವ ಯೋಗ್ಯತೆಗೂ ಎರವಾಗಿದ್ದೇವೆ ಎನ್ನುವ ಕೊರಗು ಇದೆ. ಜನ್ಮ ಐಶ್ವರ್ಯ ಶ್ರುತ ಶ್ರೀಭಿ ಏದ ಮಾನಮದಃ ಪುಮಾನ್ನೈವ ಅರ್ಹತಿ ಅಭಿದಾತುಂ, ನಿಜಕ್ಕೆ ಪರ್ಯಾಯಗಳನ್ನು ಸೃಷ್ಟಿಸುವುದೇ ಈ ಲೋಕದ ಸ್ವಭಾವವು ಎಂಬ ಸಂದೇಹವಿದೆ. ಹೇಳಿಕೊಳ್ಳುವುದಕ್ಕೆ ತನ್ನದೆನ್ನುವುದು ಏನೂ ಯಾವುದೂ ಇಲ್ಲದವರಿಗೆ ತಮ್ಮ ನಾಮವೇ ತಮಗೆ ಕೀಳರಿಮೆಯನ್ನು ಉಂಟು ಮಾಡುವ ಸ್ಥಿತಿಯಲ್ಲಿ ಇರುವವರಿಗೆ ಸತ್ಯವೇ ಅದರ ನಾಮವೇ ನಿಜವಾದ ಸಂಪತ್ತಾಗಿ ಒದಗಿ ಬರುತ್ತದೆ ಎನ್ನುವ ಸತ್ಯದ ಸೌಲಭ್ಯದ ಬಗೆಗೆ ಸರಳ ಸದಾಶಯವಿದೆ. ಅಕಿಂಚನ ಗೋಚರಂ, ಇಂಥ ಸತ್ಯ ಮನುಷ್ಯ ರೂಪದಲ್ಲಿ ಕೃಷ್ಣನಾಗಿ ನಮ್ಮ ನಡುವೆ ನಡೆದಾಡುತ್ತಿದೆಯಲ್ಲ ಎಂಬ ಅಚ್ಚರಿ ಇದೆ. ಕುಂತಿಯಲ್ಲಿಯೇ ಶೋಧಿ ಹೇಳಿದ ಕೃಷ್ಣನ ಶೈಶವದ ತುಂಟಾಟದ ನೆನಪುಗಳಿವೆ. ನಿನ್ನ ತುಂಟತನ ಅತಿಯಾಯಿತು, ನಿನ್ನನ್ನು ಹಗ್ಗದಲ್ಲಿ ಕಟ್ಟಿ ಹಾಕಿ ಬಿಡುವೆ ಎಂದು ಯಶೋಧೆ ಗದರಿದಾಗ ಆ ಗದರಿಕೆಗೆ ಹೆದರಿ ಕಣ್ಣಿಗೆ ತೀಡಿದ ಕಾಡಿಗೆ ಕರಗುವಂತೆ ಅಳುಗರೆಯುತ್ತಾ ಭಯವನ್ನು ನಟಿಸಿದ ಎಳೆಯ ಹುಡುಗ ಎಲ್ಲರ ಭಯವನ್ನು ನಿವಾರಿಸುವ ಭಗವಂತನೇ ಆಗಿದ್ದನೆಂದರೆ ಇದೇನು ಎಂಬ ವಿಸ್ಮಯಾತಿಶಯವಿದೆ. ನಮ್ಮ ಮನಸ್ಸಿನ ಕಟ್ಟುಗಳನ್ನು ಹರಿದು ಬಿಡುಗಡೆಗೊಳಿಸಬಲ್ಲವನು ತಾನು ಹೆದರಿಕೊಂಡ ಆ ಮುಗ್ಧ ಚಿತ್ರ ತನ್ನಲ್ಲಿ ಇನ್ನಿಲ್ಲದ ಮೋಹದ ಅಲೆಗಳನ್ನು ಎಬ್ಬಿಸುತ್ತದೆ ಎನ್ನುವ ಭಾವೋದ್ವೇಗವಿದೆ. ಈ ಎಲ್ಲದರ ನಡುವೆ ಈ ಮಾತು, ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಎಂಬ ಹೊಳೆ ಹೊಳೆಯುವ ಮಾತು. ಬದುಕಿನಲ್ಲಿ ಕಷ್ಟ ದುಃಖಗಳು ವಿಪದ ಮತ್ತೆ ಮತ್ತೆ ಒದಗಿ ಬರಲಿ, ಅಲ್ಲೊಂದು ದೊಡ್ಡ ಪಾಠವಿದೆ. ಈ ಪಾಠವನ್ನು ಕಲಿಸುವ ನೀನು ನಿಜಕ್ಕೂ ಜಗದ್ಗುರು. ಏನು ಪಾಠವೆಂದರೆ, ಕಷ್ಟ ಬಂದಾಗ ನಿನ್ನ ನೆನಪಾಗುತ್ತದೆ. ಕಷ್ಟ ಬಂದಾಗ ಯಾರ ನೆನಪಾಗುತ್ತದೆ? ಅವನು ತಾನೇ ನಿಜವಾದ ಸಖ. ಆ ನೆನಪಿನ ಗುಂಟ ನೀನು ನಡೆದು ಬರುತ್ತಿ. ನಿನ್ನ ದರ್ಶನವಾಯಿತೆಂದರೆ ಜನ್ಮವೇ ಉಪಸಂಹಾರಗೊಂಡ ಹಾಗೆ. ಮತ್ತೆ ಹುಟ್ಟಿಲ್ಲ. ಯಾಕೆ ಹುಟ್ಟಬಾರದೆಂದರೆ ಇನ್ನೇನಿಲ್ಲ. ಹುಟ್ಟು ನಿನ್ನ ಮರವನ್ನು ಉಂಟು ಮಾಡುತ್ತದೆ. ನಿನ್ನೊಡಲಲ್ಲಿ ಇದ್ದೇವೆ, ನೀನು ಪೊರೆಯುವವನು. ಈ ಸತ್ಯವನ್ನು ಮರೆಯುವುದೇ ನಿಜವಾದ ವಿಪತ್ತು, ನಿಜವಾದ ವಿಪತ್ತು. ಏಕೆಂದರೆ ಈ ಮರೆವು ಪ್ರಜ್ಞೆಯ ಕೇಂದ್ರದಲ್ಲಿಯೇ ನಡೆಯುವ ವಿಪರ್ಯಾಸ. ಮರೆತು ಬಿಡುವುದೆಂದರೆ ಒಡಲಿಂದ ಹೊರಗೆ ಬಂದಂತೆ. ಒಡಲಿಂದ ಹೊರಗೆ ಬರುವುದು ತಾನೇ ಹುಟ್ಟು ಎಂದರೆ ಅದು ಹೊಕ್ಕಳ ಬಳ್ಳಿಯ ತುಂಡರಿಸಿ ತಾನು ಬೇರೆಯಾದಂತೆ ಅಲ್ಲವೇ? ಬೇರೆಯಾಗುವುದೆಂದರೆ ನಿಜಕ್ಕೂ ಅನಾಥವಾದಂತೆ, ಸ್ವತಂತ್ರನಾದಂತೆ ಅಲ್ಲ. ಬೇರೆಯಾದರೆ ಸ್ವತಂತ್ರನಾದಂತೆ ಎಂಬ ಭಾವನೆಯೊಂದು ದೊಡ್ಡ ಭ್ರಮೆ. ಉತ್ತರೆಯ ಒಡಲಿನ ಕುಡಿಯನ್ನು ಪೊರೆದು ಆ ನಿಜವನ್ನು ಕಾಣಿಸಿದೆ. ನಿನ್ನೊಡಲಿನಿಂದ ಹೊರಬಂದೆವೆನ್ನುವ ಹುಸಿಯನ್ನು ಕಾಣಿಸುವ ಈ ಹುಟ್ಟು ಇನ್ನು ಬೇಕಿಲ್ಲ. ಕುಂತಿಯ ಈ ಹೃದ್ಗತದ ಹಿಂದೆ ಎಂಥ ದಾರುಣವಾದ ಸಾಂಸಾರಿಕ ಅನುಭವವಿದೆ ಎಂದು ಬೇರೆ ಹೇಳಬೇಕಿಲ್ಲ. ಅಚ್ಚರಿ ಎಂದರೆ ಇದು ಕೃಷ್ಣನದೇ ಮಾತುಗಳ ಇನ್ನೊಂದು ಮುಖ, ರೂಪಾಂತರವಾಗಿರುವ ಸಾಧ್ಯತೆ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದ, ಧರ್ಮದ ಗ್ಲಾನಿಯಾದಾಗ ಅಧರ್ಮದ ತಲೆ ಎತ್ತಿ ಮೆರೆಯುತ್ತಿರುವಾಗಲೆಲ್ಲ ನಾನು ಬರುತ್ತೇನೆ. ಧರ್ಮದ ಗ್ಲಾನಿ ಎಂದರೆ ಸರಳವಾಗಿ ಏನು? ಸಜ್ಜನರಿಗೆ ಬದುಕುವುದು ಕಷ್ಟವಾಗುವುದು. ಆದುದರಿಂದಲೇ ಪರಿತ್ರಾಣಾಯ ಸಾಧು ನಾಮ, ಸಜ್ಜನರ ರಕ್ಷಣೆಯೇ ಧರ್ಮ ಎಂಬ ಮಾತು ಬಂದಿತ್ತು. ಈಗ ಕುಂತಿ ಹೇಳುತ್ತಿದ್ದಾಳೆ, ಕಷ್ಟಗಳು ಮತ್ತೆ ಮತ್ತೆ ಒದಗಲಿ. ಪಾಂಡವರು ಕುಂತಿ ಸಜ್ಜನರಲ್ಲವೇ? ಸಜ್ಜನರೆಂದರೆ ಹೀಗೆ, ಭಗವಂತನ ಮಾತಿಗೆ ಒಂದು ರೂಪಾಂತರವನ್ನು ಇವರು ಒದಗಿಸುವವರು. ಕೃಷ್ಣನ ಮಾತುಗಳಲ್ಲಿ ಇಲ್ಲದ ಧ್ವನಿಶಕ್ತಿ ಕುಂತಿಯ ಮಾತುಗಳಲ್ಲಿದೆ. ರಕ್ಷಣೆ ಎಂದರೇನೆಂಬುದರ ಹೊಳವು ಇದೆ. ಅಥವಾ ಭಗವಂತನಿಗೂ ಬದುಕಿನ ಕಷ್ಟಗಳನ್ನು ನೀಗಲಿಕ್ಕಾಗದ ಸ್ಥಿತಿಯಲ್ಲಿ
ಸ್ಥಿತಿಯನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಕುಂತಿ ಹೇಳಿದ ಮಾತಿದು. ಮತ್ತೆ ಮತ್ತೆ ಬರುತ್ತೇನೆ ಎಂದಿದ್ದನಲ್ಲ ಕೃಷ್ಣ, ಅಷ್ಟು ಸಾಕು, ಆ ಮಾತು ಸಾಲದೆ ಎಂದಳು ಕುಂತಿ. ಕುಂತಿಯ ಮಾತು ದೇವರನ್ನೇ ಧಾರಣ ಮಾಡಿದ ಮಾತು. ಮಾತಿನ ಧಾರಣ ಶಕ್ತಿ ಅದ್ಭುತ. ಗೀತೆಯಲ್ಲಿ ತಾನು ಹೇಳಿದ ಮಾತನ್ನೇ ಧಾರಣ ಮಾಡಬಲ್ಲ ಮತ್ತೊಂದನ್ನು ತನ್ನ ಸೋದರತ್ತೆ ಕುಂತಿಯಲ್ಲಿ ಸೃಷ್ಟಿಸಿ ಅತ್ತೆಯ ವಾತ್ಸಲ್ಯದ ಅಳಿಯನಂತೆ ಕೃಷ್ಣ ತನ್ನ ಬಾಲಲೀಲೆ ತೋರಿಸಿದ. ಕುಂತಿಯ ತಾಯ್ತನ ದೊಡ್ಡದು. ಗೀತೆ ವೇದದ ಮಾತು, ಕುಂತಿಯ ಮಾತು ಇತಿಹಾಸ ಪುರಾಣದ ಮಾತು. ವೇದಗಳ ಧ್ವನಿ ಏನಿದೆ ಅದನ್ನು ಇತಿಹಾಸ ಪುರಾಣಗಳಲ್ಲಿ ಬೆಳೆಸಿರಿ ಎಂಬ ಮಾತು ಹಿಂದೆ ಬಂದಿತ್ತು, ಅದೀಗ ಸಾರ್ಥಕವಾಯಿತು. ಇತಿಹಾಸ ಪುರಾಣಗಳ ಮುಖದಲ್ಲಿ ಸೃಷ್ಟಿ ಎಂಥ ಮಾತನ್ನು ದೇವರು ಕೇಳುವಂತೆ ಮಾಡುತ್ತಿದೆ. ಕೃಷ್ಣನ ಮಾತೇ ಹೀಗೆ ಕುಂತಿಯ ಮಾತಾಗಿ ಪರಿಣತವಾಗುವ ಪವಾಡವನ್ನು ಸೂಚಿಸುವ ಕತೆ ಹೀಗೆ ಹಿಂದಕ್ಕೆ ಮುಂದಕ್ಕೆ ಓಲಾಡುತ್ತಲೇ ಇದೆ. ಮುಂದಿನ ಅಧ್ಯಾಯ ಕಲಿಯುಗದ ಭುವಿಗೆ ಭಗವಂತನ ವಿರಹ. ಕಲಿಯುಗದ ಭುವಿಗೆ ಭಗವಂತನ ವಿರಹ. ದೊರೆ ಪರೀಕ್ಷಿತನಿಗೆ ಈ ಜನ್ಮವೇ ಪುನರ್ಜನ್ಮದಂತೆ ಇತ್ತು. ತಾನು ಸತ್ತು ಹುಟ್ಟಿದಿನೋ ಎನ್ನುವಂತೆ ಇತ್ತು. ತನ್ನ ಬಗ್ಗೆಯೇ ತಾಯಿ ಉತ್ತರೆ, ಅಜ್ಜಿ ಸುಭದ್ರೆ, ಮುತ್ತಜ್ಜಿ ಕುಂತಿ ಹೇಳುತ್ತಿದ್ದ ಕತೆಗಳನ್ನು ಕೇಳಿಯೇ ಬೆಳೆದವ. ಮುತ್ತಜ್ಜಿ ಕುಂತಿ ಭಗವತ್ ಅವತಾರ ಎನಿಸಿಕೊಂಡ ಕೃಷ್ಣನಲ್ಲಿ ಮಾಡಿದ ಪ್ರಾರ್ಥನೆ, ಕಷ್ಟಗಳು ಬರುತ್ತಿರಲಿ ಓ ದೇವರೇ, ಆಗ ನಿನ್ನನ್ನು ನೋಡಲಾಗುತ್ತದೆ ಎಂಬ ಪ್ರಾರ್ಥನೆ ತನ್ನ ಬದುಕಿನ ಬಗ್ಗೆಯೇ ಮಾಡಿದ ಭಾಷ್ಯದಂತಿತ್ತು. ಕಷ್ಟಗಳೆಲ್ಲ ಕಳೆದು ಸುಖ ಉಣ್ಣಬೇಕೆಂದೇ ಮಾಡಿದ ಮಹಾಯುದ್ಧ. ಆದರೆ ಯುದ್ಧದ ತೀರ ಕೊನೆಯಲ್ಲಿ ಇಂಥ ಪ್ರಾರ್ಥನೆ ಕೇಳುತ್ತಿತ್ತು. ಕೊನೆಯಿಂದ ಆರಂಭವನ್ನು ನೋಡುವುದು ಸಾಧ್ಯ? ಅಂತ ನೋಟವೂ ಒಂದಿದೆ. ಹುಟ್ಟಿನ ಕಣ್ಣಿನಿಂದ ಬದುಕನ್ನು ನೋಡಲಾಗುವಂತೆ ಸಾವಿನ ಕಣ್ಣಿಂದ ಕೂಡಲೂ ನೋಡಲಾಗುತ್ತದೆ. ಆ ನೋಟಕ್ಕೆ ಸಿಗುವ ಅರಿವಿನ ಜಾತಿಯೇ ಬೇರೆ. ಏನು, ಅಜ್ಜಿ ಮುತ್ತಜ್ಜಿಯರು ಹೇಳುವ ಕತೆಗಳಲ್ಲಿ ಇಂಥದ್ದೊಂದು ಅರಿವು ಗೊತ್ತಿಲ್ಲದಂತೆ ಸೇರಿಕೊಂಡಿರುತ್ತದೆಯೇ? ವಿಸ್ಮಯವಾಯಿತು ಪರೀಕ್ಷಿತನಿಗೆ. ಕಷ್ಟ ಬೇಡ ಎನ್ನುತ್ತದೆ ಲೋಕ, ಕಷ್ಟವೇ ಇರಲಿ ಎನ್ನುತ್ತಾಳೆ ಕುಂತಿ. ಆಗ ದೇವರು ತನ್ನ ಮಾತು ನಡೆಸುವುದು ಸಾಧ್ಯವಾಗುತ್ತದೆಯಂತೆ. ಕಷ್ಟ ಸಂಕಟಗಳು ಮತ್ತು ದೇವರು ಸನಿಯ ಇವೆ. ಇದೇ ವಿಚಿತ್ರ, ದೇವರು ಬರೋದೇ ಮುಖ್ಯ, ಬಾರದಿದ್ದರೆ ಅದೇ ನಿಜವಾದ ಕಷ್ಟ ಎನ್ನುವಂತಿದೆ ತನ್ನ ಮುತ್ತಜ್ಜಿ. ದೇವರು ಎಂದರೆ ಕೃಷ್ಣ ಎಂದುಕೊಂಡ ದೊರೆ. ಏಕೆಂದರೆ ಕೃಷ್ಣ ಅರಿವು ಮೂಡಿಸುವವನು, ಕಷ್ಟ ಸಂಕಟಗಳ ನಡುವೆ ಮನುಷ್ಯ ಕಡೆದು ಹೋಗದಂತೆ. ಕುಂತಿ ಕೃಷ್ಣನನ್ನು ಮನಸ್ಸ ಸ್ತುತಿಸಿದುದರ ರಹಸ್ಯ ಇದ್ದಕ್ಕಿದ್ದಂತೆ ದೊರೆಗೆ ಹೊಳೆಯಿತು. ತನ್ನ ಮುತ್ತಜ್ಜಿಗೆ ದೇವತೆಗಳನ್ನು ಒಲಿಸಿಕೊಂಡು ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಿತ್ತಂತೆ. ಹಾಗೆ ಕನ್ಯೆಯಾಗಿರುವಾಗಲೇ ಸೂರ್ಯದೇವನಿಂದ ಕರ್ಣದನ್ನು ಪಡೆದರಂತೆ. ಆ ಎಳೆಯ ವಯಸ್ಸಿನಲ್ಲಿ ಆ ಅಪ್ರಬುದ್ಧತೆಯಲ್ಲಿ ಇಷ್ಟೆಲ್ಲ ನಡೆದುದಕ್ಕೆ ಹೆದರಿಕೊಂಡಿದ್ದಾಗ ಸೂರ್ಯದೇವ ನಿನ್ನ ಕನ್ಯೆತನ ಹಾಗೆ ಭಂಗವಾಗದ ಹಾಗೆ ಉಳಿದಿರುತ್ತೆ, ಹೆದರದಿರು ಎಂದು ಕೆನ್ನೆ ತಟ್ಟಿದನಂತೆ. ಯುದ್ಧದಲ್ಲಿ ಅಸುನೀಗಿದವರಿಗೆಲ್ಲ ಗಂಗೆಯ ನೀರಿನಲ್ಲಿ ತರ್ಪಣ ಕೊಡುವ ಹೊತ್ತಿನಲ್ಲಿ ಈ ಕಥೆಯನ್ನು ಮುತ್ತಜ್ಜಿ ಹೇಳುತ್ತಾ ಕರ್ಣನಿಗಾಗಿ ಕಣ್ಣೀರ್ಗೆರೆದರಂತೆ. ಕನ್ಯೆತನ ಭಂಗವಾಗದೆ ಉಳಿದದ್ದು ಒಂದು ಅದ್ಭುತವಲ್ಲವೇ ಎಂದು ಯಾರೋ ಕೇಳಿದ್ದಕ್ಕೆ ಅದರಿಂದಲೇ ಹೀಗಾದದ್ದು. ಕರ್ಣನನ್ನು ಪಡೆದು ತನ್ನಲ್ಲಿ ತಾಯ್ತನ ಉಂಟಾಗಲಿಲ್ಲ, ಕನ್ಯೆತನವೇ ಉಳಿದಿತ್ತು. ಆದುದರಿಂದಲೇ ಮಗುವನ್ನು ಬಂಗಾರದ ತುಂಡಿನಂತ ಮಗುವನ್ನು ಕೈಚೆಲ್ಲಿದೆ ಎಂದು ಮತ್ತೊಮ್ಮೆ ಕಂಬನಿ ತುಂಬಿದರಂತೆ. ಈ ಕಥೆಯನ್ನು ನೆನೆಯುತ್ತಾದರೆ ಯೋಚಿಸಿದ, ಹೌದು, ಈ ದೇವತೆಗಳದೆಲ್ಲ ಒಂದು ದೊಡ್ಡ ಕರ್ಮಕಾಂಡ. ಬರಿಯ ಕರ್ಮಕಾಂಡ, ಇವರ ಸಹವಾಸದಲ್ಲಿ ಅರಿವೆನ್ನುವುದು ಮೂಡುವುದಿಲ್ಲ. ಅರಿವು ಮೂಡಿಸುವುದು ದೇವರು ಕೃಷ್ಣ. ಒಮ್ಮೆ ಅರಿವು ಮೂಡಿದರೆ ಮತ್ತೆ ಕರ್ಮಕಾಂಡವೇ ಬದುಕೆಂದುಕೊಂಡ ಬದುಕು ನಿಲುಗಡೆಯಾದಂತೆ, ಮತ್ತೆ ಜನನವಿಲ್ಲ. ಹೌದು, ಕುಂತಿ ಹೇಳಿದ್ದು ಸರಿ. ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ, ನಿನ್ನನ್ನು ಕಂಡರೆ ಮತ್ತೊಮ್ಮೆ ಸಂಸಾರ ಕಾಣಬೇಕಾಗಿಲ್ಲ. ದೊರೆ ಮತ್ತೆ ಚಿಂತಿಸಿದ, ಕಷ್ಟಗಳೇ ಇರಲಿ ಎಂದಳು. ಅಂದರೆ ಬದುಕನ್ನು ಮನಸ್ಸ ಒಪ್ಪಿದಂತೆ. ಏನು ಗೊಣಗದೆ ಹೇಗಿದೆಯೋ ಹಾಗೆ ಆಗ ದೇವರು ಬರುತ್ತಾನಂತೆ. ಹಾಗಾದರೆ ಬದುಕನ್ನು ಒಪ್ಪುವುದು, ದೇವರನ್ನು ಒಪ್ಪುವುದು ಎರಡೂ ಒಂದೇ ಆಯಿತು. ಹೌದು, ಒಪ್ಪಿಗೆ ಎಂಬ ಮನೋಧರ್ಮ ಹಾಗೆಯೇ ಇರಬೇಕು. ಎಂದರೆ ಬದುಕು ದೇವರು ನಮ್ಮ ಸನಿಹಕ್ಕೆ ಬರುವ ದಾರಿ ಎಂದಾಯಿತು. ಈ ಎಲ್ಲದರ ನಡುವೆ ನಾಡನ್ನು ಆಳುವ ಕ್ಷತ್ರಿಯನ ದೊರೆಯ ಸ್ಥಾನ ಎಲ್ಲಿ? ಏನು, ಒಬ್ಬಾಕೆ ಹೆಂಗಸು ಬದುಕಿನಲ್ಲಿ ಕಷ್ಟಗಳೇ ಇರಲಿ ಎಂದಾಗ ಆ ಮಾತು ದೊರೆಯನ್ನು ಅವನ ಆಳ್ವಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಇದ್ದಂತಲ್ಲವೇ? ಒಂದರ್ಥದಲ್ಲಿ ದೇವರು ಬೇಕಾದದ್ದು ಬದುಕಿನ ಪುನರಾವರ್ತನೆಯನ್ನು ತಪ್ಪಿಸುವುದಕ್ಕೆ. ಈಗಿನ ಬದುಕಿನ ಕಷ್ಟಗಳನ್ನು ನಿವಾರಿಸಲಲ್ಲ. ಕುಂತಿದೇವಿ ಹೇಳಿದ್ದೇನೋ ಉನ್ನತ ಮಟ್ಟದ ಒಂದು ಭಾವವೇನೋ ನಿಜ. ಅವಳು ತಾನು ಬಹು ಕಷ್ಟಪಟ್ಟಿರುವುದು ನಿಜ. ಆದರೆ ಅವಳಿಂದಾಗಿ ಕಷ್ಟಪಡಬೇಕಾಗಿ ಬಂದವರ ದೃಷ್ಟಿಕೋನದಿಂದ, ಕರ್ಣನ ದೃಷ್ಟಿಕೋನದಿಂದ ನೋಡಿದರೆ ಕಷ್ಟಗಳೇ ಇರಲಿ ಎಂಬ ಕುಂತಿಯ ಮಾತು ಸ್ವಲ್ಪ ಹೊರಟಾಗಿ ಕೇಳಿಸಲಾರದೆ?
ಆದುದರಿಂದ ಒಳ್ಳೆಯ ಆಳ್ವಿಕೆಯೊಂದು ಅಗತ್ಯ, ದೊರೆ ಅಗತ್ಯ, ವ್ಯವಸ್ಥೆ ಅಗತ್ಯ. ನರಾಣಾಂ ಚನರಾಧಿಪಂ ಎಂದು ಕೃಷ್ಣ ಹೇಳಿದ್ದನಲ್ಲ, ಮನುಷ್ಯರಲ್ಲೆಲ್ಲ ನಾನು ರಾಜನಾಗಿದ್ದೇನೆ, ರಾಜನಲ್ಲಿದ್ದೇನೆ ಎಂದು. ಆ ಮಾತು ಸುಮ್ಮನೆ ಇರಲಿಕ್ಕಿಲ್ಲ. ಪರೀಕ್ಷಿತ್ ರಾಜ ಆಳುವ ಕ್ಷತ್ರಿಯನಾದ್ದರಿಂದ ಹೀಗೆ ಯೋಚಿಸುತ್ತಿದ್ದ. ಈಗಾದ ಯುವಜ್ಞರು ಬಂದು ಹೇಳಿದರು, ಕಲಿಯುಗ ಪ್ರಾರಂಭವಾಗಿ ಬಿಟ್ಟಿದೆ, ಈಗಲೀಗ ಕಲಿಯನ್ನು ನಿಗ್ರಹಿಸಿ ನಿಯಂತ್ರಿಸುವುದೇ ರಾಜನಾದವನ ಕರ್ತವ್ಯ. ನಿಜಕ್ಕಾದರೆ ಮಹಾಭಾರತದ ಯುದ್ಧದ ಕೊನೆಯ ದಿನವೇ ಕಲಿಯುಗ ಕಾಲಿಟ್ಟಿತ್ತು. ಆದರೆ ಕಲಿ ಬೇರೂರದಂತೆ ಕೃಷ್ಣ ತಡೆದಿದ್ದ, ಕೃಷ್ಣ ಭಕ್ತರಾದ ಪಾಂಡವರು ತಡೆದಿದ್ದರು. ಆದರೆ ಕೃಷ್ಣ 106 ವರ್ಷಗಳ ತನ್ನ ಇಹದ ಬದುಕನ್ನು ಉಪಸಂಹರಿಸಿಕೊಂಡ ಮೇಲೆ, ಪಾಂಡವರು ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ತಾವು ಸ್ವರ್ಗಕ್ಕೆ ನಡೆದ ಮೇಲೆ ಆ ಕತೆ ಮತ್ತೆ ಬರುತ್ತೆ. ಕಲಿ ರಂಗಪ್ರವೇಶ ಮಾಡಿದ್ದ, ಅಷ್ಟು ಕಾಲವಾದರೂ ತನ್ನನ್ನು ದಮನ ಮಾಡಿದ್ದ ಸಿಟ್ಟು ಅವಮಾನ ಅವನೊಳಗೆ ಕೆಲಸ ಮಾಡುತ್ತಿದ್ದವು. ಸಿಟ್ಟು ಅಲ್ಲೇ ಸ್ಫೋಟಗೊಂಡರೆ ಒಳ್ಳೆಯದು, ಅದು ಕಳೆದು ಹೋದಂತೆ. ಆದರೆ ಸಿಟ್ಟಿಗೆ ನಮ್ಮ ಬದುಕನ್ನು ಎರೆದು ಅದನ್ನು ಹಗೆಯಾಗಿಸಿ ಆ ಹಗೆಯನ್ನು ಸಾಧಿಸಲು ತಂತ್ರಗಳನ್ನು ಹೆಳೆಯುವುದೆಂದರೆ ಹಗೆಯನ್ನು ಚಿರಂಜೀವಿಯಾಗಿಸಿದಂತೆ. ಅಶ್ವತ್ಥಾಮನಂತೆ, ಅಶ್ವತ್ಥಾಮನಲ್ಲಿಯೇ ಕಲಿ ಆವಿಷ್ಟನಾಗಿದ್ದಿರಬೇಕು. ದೊರೆ ಪರೀಕ್ಷಿತ್ ಕಲಿಯನ್ನು ನಿಗ್ರಹಿಸಬೇಕೆಂದು ಸಂಚಾರ ಹೊರಟನಂತೆ. ಒಂದೆಡೆ ಕೊರಗುತ್ತಿರುವ ಒಂದು ಹಸು, ಅದರ ಪಕ್ಕದಲ್ಲಿ ಕುಂಟುತ್ತಿರುವ ಒಂದು ಎತ್ತು ಇದ್ದವು. ಅವುಗಳನ್ನು ರಾಜಭಟನಂತೆ ಕಾಣಿಸುತ್ತಿರುವ ಮನುಷ್ಯನೊಬ್ಬ ಅದೇಕೋ ಹಿಂಸಿಸುತ್ತಿದ್ದ. ದೊರೆಗೆ ಅನುಕಂಪ, ಕೋಪ ಮತ್ತು ಕುತೂಹಲ ಒಟ್ಟಿಗೆ ಉಂಟಾದವು. ಹಸು ಭೂದೇವಿಯಂತೆ, ಆ ವೃಷಭನಾದರೂ ಧರ್ಮವಂತೆ, ಮತ್ತು ಹಿಂಸಿಸುತ್ತಿರುವ ಮನುಷ್ಯನೇ ಪ್ರಚ್ಛನ್ನ ಕಲಿ ಪುರುಷನಂತೆ. ಭೂಮಿಗೇನು ಕೊರಗೆನ್ನುವಿರು? ಭಗವಂತ ಕೃಷ್ಣ ಈ ಭೂಮಿಗೆ ಬಂದು ತಾನು ಮಾಡಬೇಕಾದ್ದನ್ನು ಮಾಡಿ ಹೋದ ಮೇಲೆ ಭೂಮಿಗೆ ಭಗವಂತನ ವಿರಹ ಕಾಡುತ್ತಿದೆಯಂತೆ. ಏನು ಈ ಭೂಮಿಯ ಸ್ವಭಾವ? ದುರಹಂಕಾರಕ್ಕೆ ಆಳುವವರ ದುರಹಂಕಾರಕ್ಕೆ ನಲುಗುವುದು. ಈ ದುರಾಚಾರ ತಡೆಯಲಾರನೆಂದು ಈ ಭಗವಂತನನ್ನು ಹಂಬಲಿಸುವುದು, ಹಂಬಲದ ಮೂಲಕ ಆವಾಹಿಸುವುದು. ಈ ಕರೆಗೆ ಹೋಗೊಟ್ಟು ಭಗವಂತ ಬಂದ ಮೇಲೆ ಅವನ ಸನ್ನಿಧಿಯಲ್ಲಿ ಕೆನ್ನೆತ್ತರಿನ ಜಳಕ ಮಾಡುವುದು, ಅವನು ಮರಳಿದ ಮೇಲೆ ತೆರಳಿದ ಮೇಲೆ ಮತ್ತೆ ಅವನನ್ನು ಹಂಬಲಿಸುವುದು. ಭಗವಂತ ನಿರ್ಲಿಪ್ತನಿರಬೇಕು. ಭೂಮಿ ನಿರ್ಲಿಪ್ತಳಾಗಿರಲಾರಳು, ಭಾವೋದ್ವೇಗದ ಕಡಲೆ ಈ ಭೂಮಿಗೆ ಸುತ್ತುವರಿದಿರುವಾಗ ಅವನ ಕುರಿತಾದ ಹಂಬಲದ ಮೂಲಕವೇ ಇವಳು ಜೀವಂತಳಾಗುತ್ತಾ ಹೋಗುವುದು. ಕುಂತಿದೇವಿ ಕಷ್ಟಗಳೇ ಇರಲಿ ಎಂದಾಗ ಭೂಮಿಯ ಸ್ವಭಾವವೇ ಅವಳಲ್ಲಿ ಬಂದಿರಬೇಕು. ಧರ್ಮ ಏಕೆ ಕುಂಟುತ್ತಿದೆ? ಧರ್ಮಕ್ಕೆ 4 ಪಾದಗಳಂತೆ, ತಪಸ್ಸು, ಶುಚಿತ್ವ, ದಯೆ ಮತ್ತು ಸತ್ಯ. ಮೊದಲಿನ 3 ಪಾದಗಳ ನಡೆಯೇ ಕಲಿಯುಗದಲ್ಲಿ ಮುರಿದು ಹೋಗುತ್ತದಂತೆ. ಕೊನೆಯದಾದ ಸತ್ಯವೊಂದು ಅದು ಅಡಗಿರುವುದರಿಂದ ಹೇಗೋ ಉಳಿದಿದೆಯಂತೆ. ಮತ್ತೆ ನಡೆ ಕುಂಟದೆ, ಧರ್ಮಕ್ಕೆ ಕುಂಟು ನಡೆ, ಮಣ್ಣಿಗೆ ಕೊರಗು, ಇದು ಕಲಿಪುರುಷನ ಕೈವಾಡ. ದೊರೆಗೆ ಬೆರಗಾಯಿತು. ಈ ಮೂಕ ಪ್ರಾಣಿಗಳನ್ನು ಹಿಂಸಿಸುತ್ತಿದ್ದ ಮನುಷ್ಯನಿದ್ದನಲ್ಲ, ಅವನೇ ಕಲಿಪುರುಷ ಎಂದು ಹೊಳೆಯಿತು. ದೊರೆ ಕಲಿ ನಿಗ್ರಹಕ್ಕಾಗಿ ಕೋಪದಿಂದ ಕತ್ತಿ ಎತ್ತಿದ. ಕಲಿಗೆ ಇದೇ ಬೇಕಿತ್ತೇನು? ಆತ ತನ್ನ ರಾಜವೇಷ ಕಳಚಿದ, ದೊರೆಯ ಪಾದಗಳಲ್ಲಿ ತನ್ನ ತಲೆ ಇಟ್ಟ. ಶರಣಾಗತನಾದ, ನಾನು ನಿನ್ನ ಪ್ರಜೆ, ನೀನು ನನ್ನ ದೊರೆ ಎಂದು ಕೊಂಡಾಡಿದ. ಪ್ರಜೆಯನ್ನು ರಕ್ಷಿಸಬೇಕಲ್ಲ ಎಂದು ಬೇಡಿದ. ರಾಜ್ಯ ವ್ಯವಸ್ಥೆ ಎಂದರೆ ಎಲ್ಲ ವ್ಯವಸ್ಥೆಗಳ ಮೂಲ, ವ್ಯವಸ್ಥೆ ಎಂದರೆ ಎಲ್ಲರಿಗೆ ಅವರವರಿಗೆ ಉಚಿತವಾದ ಸ್ಥಾನ ಕಲ್ಪನೆ. ಆದುದರಿಂದ ಕಲಿಯಾದ ತನಗೂ ಉಚಿತವಾದ ಸ್ಥಾನ ಕಲ್ಪನೆ ಮಾಡುವುದು ದೊರೆಯ ಕರ್ತವ್ಯವಲ್ಲವೇ ಎಂದು ಚಿಂತನೆಗೆ ಹಚ್ಚಿದ. ಹೌದು ಹೌದು ಎನಿಸಿತು ದೊರೆಗೆ. ಯಾವುದು ಕಲಿಯ ಸ್ಥಾನ? ಈ 4 ಕಲಿಯ ನಿವಾಸಗಳಂತೆ, ಜೂಜು, ಮದ್ಯ, ಧರ್ಮ ವಿರುದ್ಧವಾದ ಕಾಮ ಮತ್ತು ಹಿಂಸೆಯ ಪ್ರವೃತ್ತಿ. ಜ್ಯೂತಂ ಪಾನಂ ಸ್ತ್ರೀಯ ಸೂನ ಕಲಿ ಒಪ್ಪಿದ. ಅವನಿಗೆ ಗೆಲುವಾಗಿತ್ತು. ಮತ್ತೊಮ್ಮೆ ದೊರೆಯನ್ನು ನೋಡಿದ. ದೊರೆ ವ್ಯವಸ್ಥೆಯ ಹುಮ್ಮಸ್ಸಿನಲ್ಲಿದ್ದ. ಕಲಿ ಹೇಳಿದನಂತೆ, ಇವು 4 ನನ್ನ ಸಹಜ ನಿವಾಸಗಳು, ಒಪ್ಪಿದೆ. ನಿನ್ನಿಂದ ಇನ್ನೊಂದು ಹೆಚ್ಚಿನದು ಬೇಕಿದೆ. ನಿನ್ನಂಥವನಲ್ಲಿ ಕೇಳಿದ ಕೇಳಿಕೆ ವ್ಯರ್ಥವಾಗಬಾರದು. ಆ ಇನ್ನೊಂದು ಯಾವುದೆಂದರೆ ಚಿನ್ನ, ಬಂಗಾರ. ಬಂಗಾರ ನನ್ನ ನಿವಾಸವಾಗುವುದಕ್ಕೆ ಒಪ್ಪಿಬಿಡು, ಇನ್ನೇನು ಬೇಕಿಲ್ಲ, ನಾನು ತೃಪ್ತ, ನೀನು ಧರ್ಮಪ್ರಭು. ಪರೀಕ್ಷಿತ್ ರಾಜ ಈ ಬೇಡಿಕೆಗೆ ಒಪ್ಪಿ ತಾನು ಸರಿಯಾದ ವ್ಯವಸ್ಥೆ ಮಾಡುವ ಮೂಲಕ ಕಲಿಯನ್ನು ನಿಗ್ರಹಿಸಿದೆ ಎಂದುಕೊಂಡನಂತೆ. ಹಾಗನ್ನುತ್ತದೆ ಭಾಗವತ. ಪರೀಕ್ಷಿತ್ ರಾಜ ತಿಳಿಯದೇ ಇದ್ದ ಇನ್ನೊಂದು ಸಂಗತಿ ಇತ್ತು. ಎಲ್ಲ ಕಾಲದಲ್ಲೂ ಕಲಿ ಇತ್ತು. ಜ್ಯೂತ ಧರ್ಮರಾಯನ ಇನ್ನೊಂದು ಸ್ವಭಾವವೇ ಆಗಿತ್ತು. ಪಾನ ಯಾದವರಲ್ಲಿತ್ತು. ಕೌರವ ಜಯದ್ರತಾದಿಗಳಲ್ಲಿ ಬಲತ್ಕಾರದ ಕಾಮ ಪ್ರವೃತ್ತಿ ಇತ್ತು. ಹಿಂಸೆ ಎಲ್ಲೆಲ್ಲೂ ಇತ್ತು. ಎಲ್ಲ ಕಾಲದಲ್ಲೂ ಕಲಿ ಇತ್ತು, ಆದರೆ ಅವ್ಯವಸ್ಥಿತವಾಗಿತ್ತು. ಅವ್ಯವಸ್ಥಿತವಾಗಿದ್ದಾಗಲೇ ಅದು ತುಸು ದುರ್ಬಲವಾಗಿರುವುದು. ಅವ್ಯವಸ್ಥಿತವಾಗಿದ್ದಾಗಲೇ ಅದು ಇತರ ಯುಗ ಧರ್ಮಗಳನ್ನು ಅಷ್ಟಿಷ್ಟಾದರೂ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿತ್ತು. ಧರ್ಮರಾಯ ಬರಿಯ ಜೂಜುಕೋರನೆಂದರೆ ಸರಿಯೇ?
ಎಲ್ಲ ಜೂದಾಳಿಗಳು ಧರ್ಮರಾಯರಲ್ಲದಿದ್ದರು. ಅವರಲ್ಲಿ ಇನ್ನಿತರ ಕೆಲವು ಗುಣಗಳು ಇರುತ್ತವಲ್ಲ. ಆದರೆ ಯಾವಾಗ ಈ ಸ್ಥಾನಗಳನ್ನು ವ್ಯವಸ್ಥಿತಗೊಳಿಸಿ ಇವು ಕಲಿಸ್ಥಾನಗಳನ್ನು ನಿರ್ದೇಶಿಸಿ ವ್ಯವಸ್ಥೆ ಮಾಡಲಾಯಿತು, ಆಗ ಕಲಿ ಹೆಚ್ಚು ಪ್ರಬಲನಾದ, ತಾನೇ ತಾನಾದ. ಐದನೆಯದು ಒಂದು ಸ್ಥಾನ ಕೇಳಿ ಪಡ್ಕೊಳ್ಳುವಷ್ಟು ಪ್ರಬಲನಾದ. ಕಲಿಗೆ ಬೇಕಾದದ್ದು ಸ್ತ್ರೀಯರನ್ನು ಆಕರ್ಷಿಸುವ ಒಂದು ವಸ್ತು. ಕೃಷ್ಣನ ಕಾಲದಲ್ಲಿ ಕಲಿ ಅಡಗಿ ನೋಡಿದ್ದ. ಕೃಷ್ಣ ಎಂದರೆ ಆಕರ್ಷಣೆ ಎಂದು. ಕೃಷ್ಣನಿಂದ ಆಕರ್ಷಿತರಾಗಿ ಗೋಪಿಕೆಯರು ಭೂಮಿಯನ್ನು ಸ್ವರ್ಗ ಮಾಡಿದ್ದರು. ತಾವು ನಡೆದಾಡುವ ದೇವತೆಗಳಾದರು. ಕೃಷ್ಣನ ಆಕರ್ಷಣೆಯನ್ನು ತಪ್ಪಿಸುವ ದಾರಿ ಕಲಿಗೆ ಬೇಕಿತ್ತು. ಅವನ ಕಣ್ಣು ಚಿನ್ನದಲ್ಲಿ ನೆಟ್ಟಿತ್ತು. ಚಿನ್ನದ ಜಿಂಕೆಯ ಕತೆ ಕಲಿಗೆ ಗೊತ್ತು, ಅದು ಅವನ ದೇವತೆ. ಆದರೆ ಒಂದು ವ್ಯತ್ಯಾಸವಿತ್ತು. ಕಾಡಿನಲ್ಲಿ ಅಲೆದಾಡುವಾಗ ತಾನಾಗಿ ಕಣ್ಣಿಗೆ ಬಿದ್ದ ಚಿನ್ನದ ಜಿಂಕೆಯನ್ನು ಹಂಬಲಿಸುವುದು ಬೇರೆ, ಚಿನ್ನದ ಜಿಂಕೆಯನ್ನೇ ಹುಡುಕುತ್ತಾ ಅಂಡಲೆ ಅಲೆಯುವುದು ಬೇರೆ. ಈ ಅಲೆದಾಟ ಕವಿಗೆ ಬೇಕಿತ್ತು. ವ್ಯವಸ್ಥೆಯ ಹೆಸರಿನಲ್ಲಿ ಅದವನಿಗೆ ಸಿಕ್ಕಿಬಿಟ್ಟಿತ್ತು. ಸುವರ್ಣಯುಗ ಎನ್ನುತ್ತೇವೆ, ಭಾಗವತ ಅದನ್ನು ಒಪ್ಪುವುದಿಲ್ಲ. ಅದನ್ನು ಕಲಿಯುಗ ಎಂದರೆ ಹೆಚ್ಚು ಸರಿ ಎನ್ನುತ್ತದೆ. ಹೌದೆನ್ನಿಸುತ್ತದೆ. ಇನ್ನು ಮುಂದಿನ ಭಾಗ ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ. ವಾಸವಿ ಸಾಹಿತ್ಯ.